ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಒಂದು ಕಾಳಿ ಯಂತ್ರನ ನಾನು ಇವಾಗ ಎಷ್ಟೋ ಜನ ಕೇಳ್ತಿದ್ದೀರ, ಬಕಲಾಮುಖಿ ಯಂತ್ರ ಹಾಕಿ, ಕಾಳಿ ಯಂತ್ರ ಹಾಕಿ, ಆಮೇಲೆ ಧೂಮಾವತಿ ಯಂತ್ರ ಹಾಕಿ ಎಲ್ಲ ಕೇಳ್ತಾ ಇದ್ದೀರ. ನಾನು ಒಂದೊಂದಾಗಿ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮಂತ್ರಗಳು ತಿಳಿಸಿ ಅಂತಲೂ ಕೇಳ್ತಿದ್ದೀರ. ಮಂತ್ರಗಳು ಇನ್ಮೇಲೆ ಹಾಕ್ತೀನಿ. ಅದು ಒಂದು ಸ್ವಲ್ಪ ಟೈಮ್ ನೋಡ್ಕೊಂಡು ನಾನು ಇದನ್ನೆಲ್ಲ ನೀವು ಕೇಳಿರೋದನ್ನೆಲ್ಲ ಯಾವುದು ನಾನು ಚಾಚು ತಪ್ಪದೆ ನಾನು ಹಾಕ್ತೀನಿ. ನೀವು ಇದನ್ನು ನೋಡಿ, ಇದು ಕಾಳಿ ಯಂತ್ರ. ಇದು ಕಾಳಿ ಯಂತ್ರ ಅಂದರೆ ನಾವು ಯಾವ ರೀತಿಯಾಗಿ ನಾವು ಕಾಳಿನ ಯಾವ ರೀತಿಯಾಗಿ ವಶ ಮಾಡ್ಕೋಬೋದು, ಕಾಳಿಯಿಂದ ನಾವು ಏನೇನು ಪಡಿಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾಳಿಯಿಂದ ನಮ್ಗೆ ಏನೇನು ಫಲ ಇದೆ, ಕಾಳಿನ ಹೊಲಿಸ್ಕೊಳ್ಳೋದ್ರಿಂದ ಏನು ಸಿದ್ಧಿ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತೀನಿ. ನೋಡಿ, ನಾನಿವಾಗ ಈ ಕಾಳಿನಿಂದ ನಮಗೆ ಸಕಲವೂ ಸಿದ್ಧಿ ಆಗುತ್ತೆ, ನಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ, ನಮ್ಮ ಶತ್ರುಗಳೆಲ್ಲ ದೂರ ಆಗ್ತಾರೆ, ನಮ್ಮ ವಾಕ್ ಸಿದ್ಧಿ ಆಗುತ್ತೆ, ನಾವು ಹೇಳಿದಂಥ ವಾಕ್ಯಗಳೆಲ್ಲ ಫಲಿತವಾಗುತ್ತೆ. ಆಮೇಲೆ ಮತ್ತೆ ನಮಗೆ ಕಾಳಿನೇ ಮಹಾಲಕ್ಷ್ಮಿ, ಕಾಳಿ ಆಗ್ತಾಳೆ, ಮಹಾಲಕ್ಷ್ಮಿ ಆಗ್ತಾಳೆ, ಮಹಾ ಸರಸ್ವತಿ ಆಗ್ತಾಳೆ, ಎಲ್ಲ ನಿಮಗೆ ತಿಳಿದಿರೋದಿದು. ಅದರಿಂದ ಮಹಾಕಾಳಿನ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇದನ್ನು ನಾವು ಕಾಳಿ ವಿಗ್ರಹದಲ್ಲೂ ಇಡ್ಬೋದು. ಇದನ್ನು ನಾನು ಒಬ್ಬರಿಗೆ ಬೇರೆಯವರಿಗೆ ರೆಡಿ ಮಾಡಿ ಇಕ್ಕಿದ್ರೆ ಅದನ್ನು ತೋರಿಸ್ತೀನಿ. ಇದು ಕಾಳಿ ವಿಗ್ರಹದಲ್ಲಿ ನಾವು ಯಂತ್ರನ ಇಕ್ಕೋದಕ್ಕೋಸ್ಕರ ನಾನು ಇವಾಗ ಮಾಡಿದ್ದೀನಿ. ಅದರಿಂದ ನಿಮಗೂ ಒಂದು ಇದನ್ನು ವಿಡಿಯೋ ಮಾಡೋಣ ಅಂತ ನಾನು ಇವಾಗ ಹೇಳಿದ್ದೀನಿ. ಇವಾಗ ನೋಡಿ, ನಾನು ಇವಾಗ ಮುಂಚೆ ನಾನು ಒಂದು ನಿಮಗೆ ಒಂದು ಬೆತ್ತದ ಕೋಲು ತೋರಿಸಿದ್ದೀನಿ. ಆ ಬೆತ್ತದ ಕೋಲಲ್ಲಿ ಕೂಡ ನಾನು ಇದೇ ಯಂತ್ರನ ಮಾಡಿ ಆ ಕೋಲಲ್ಲಿ ನಾನು ಇಟ್ಟಿರೋದು. ನೋಡಿ, ನಾನು ಆವಾಗಲೇ ನಿಮಗೊಂದು ವಿಡಿಯೋ ತೋರಿಸಿದ್ದೆ. ನೋಡಿ ನೋಡಿ, ಇದನ್ನು ಈ ಓಲ್ನಲ್ಲಿ ನಾನು ಕಾಳಿ ಯಂತ್ರನೇ ಇಟ್ಟಿರೋದು. ಇದೇ ಯಂತ್ರನೇ ನಾನು ಈ ಕಾಳಿ ಯಂತ್ರನ ಇಟ್ಟಿರೋದು. ನೋಡಿ, ನಿಮಗೆ ತೋರ್ಸೋಕ್ಕೋಸ್ಕರ ಇವಾಗ ಈ ಬೆತ್ತದ ಕೋಲು ತಗೊಂಡಿದ್ದೀನಿ. ಈ ಯಂತ್ರನ ನಾನು ಈ ಬೆತ್ತದಲ್ಲಿ ಇಟ್ಟಿದ್ದೀನಿ. ಈ ಬೆತ್ತದಲ್ಲಿ ಇಡೋದ್ರಿಂದ ನಮಗೆ ಯಾರಿಗೆ ಕಾಯಿಲೆ ಬಂದಿದ್ದರು, ಯಾರಿಗೆ ಭೂತ ಚೇಷ್ಟೆಗಳಿದ್ರೂ ಕೂಡ ತಲೆ ಮೇಲಿಟ್ಟು ಮಂತ್ರ ಹೇಳ್ತಿದ್ರೆ ಯಾವುದೇ ಇದ್ರೂ ಕೂಡ ಅವೇಶ ಆಗುತ್ತೆ. ಅವೇಶ ಆಗ್ತಾ ಇದೆ, ಮಂತ್ರ ಹೇಳ್ತಿದ್ರೇ ನಿಮಗೆ ಮೈಯೆಲ್ಲ ಶೇಕ್ ಆಗ್ತಾ ಇರುತ್ತೆ. ಅಂಥ ಪವರ್ಫುಲ್ ಆದಂಥ ಒಂದು ಕಾಳಿ ಯಂತ್ರ. ಇದನ್ನು ನೋಡ್ಕೊಳ್ಳಿ, ನಿಮಗೆ ಇದು ಮಾಡ್ಕೊಳ್ಳೋದ್ರಿಂದ ಭಾಳ ಸ್ವಚ್ಛವಾಗಿ ಶುದ್ಧವಾಗಿರಬೇಕು. ಎಲ್ಲ ರೀತಿಯಲ್ಲಿಯೂ ನೀವು ನೇಮವಾಗಿರಬೇಕು. ಹೆಂಗಂದ್ರೆ ಹಂಗೆ ಮಂತ್ರಗಳು ಹೇಳೋದಿರಬಾರ್ದು. ಮಂತ್ರ ಹೇಳುವಾಗ 48 ದಿವಸ ನೀವು ಮಂತ್ರ ಹೇಳುವಾಗ ನೀವು ಶುದ್ಧವಾಗಿರಬೇಕು. ನೀವು ದಾಂಪತ್ಯದಲ್ಲಿರೋರು ದೂರ ದೂರವಾಗಿರಬೇಕು. ಮತ್ತು ಸ್ತ್ರೀ ಪುರುಷರು ಒಂದಾಗಿರಬಾರ್ದು. ಇದರಲ್ಲಿ ತುಂಬ ನಿಯಮ ಇದೆ. ಅದರಿಂದ ನೀವು ಈ ಕೆಲಸ ಈ ಪೂಜೆ ಮಾಡುವಾಗ ತುಂಬ ನಿಯಮವಾಗಿ 48 ದಿವಸ ನೀವು ನಿಯಮ ಇದ್ದರೆ ನಿಮಗೆ ಮಹಾಕಾಳಿಯ ಅನುಗ್ರಹ ಆಗುತ್ತೆ. ನಿಮಗೆ ಅನುಕೂಲವಾದರೆ ಮತ್ತೆ ನೀವು ಆ ಕಾಳಿ ಯಂತ್ರನ ಒಂದು ಇದೇ ರೀತಿಯಾಗಿ ನೀವು ಒಂದು ಯಂತ್ರನ ನೀವು ಹಂಗೆ ಪ್ರೇಮ ಹಾಕಿ ಇಟ್ಕೊಂಡು ದೇವ್ರ ಮನೇಲಿ ಪೂಜೆ ಮಾಡಿದ್ರೂ ಆಗುತ್ತೆ. ಇಲ್ಲ ಅಂದರೆ ವಿಗ್ರಹದಲ್ಲಿ ಒಂದು ದಿವಸ ನಾನು ಇನ್ನು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾನು ವಿಗ್ರಹಗಳಲ್ಲಿ ಹೆಂಗೆ ನಾವು ಪ್ರತಿಷ್ಠಾಪನೆ ಯಂತ್ರಗಳನ್ನ ಯಾವ್ಯಾವ ದೇವತೆಗಳಿಗೆ ಯಾವ್ಯಾವ ಯಂತ್ರನ ಇಟ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಇನ್ನು ಸ್ವಲ್ಪ ದಿವಸದಲ್ಲೇ ನಾನು ಯಂತ್ರಗಳಲ್ಲಿ ವಿಗ್ರಹಗಳು ಇಟ್ಟು ಆ ದೇವತೆಗಳನ್ನ ನಾವು ಯಾವ ರೀತಿ ವಶ ಮಾಡಿಕೊಳ್ಳೋದು, ಆ ದೇವತೆಗಳಿಂದ ನಾವು ಯಾವ ರೀತಿಯಾಗಿ ನಾವು ಅವರಿಂದ ನಾವು ಏನು ಪಡಿಬೇಕು ಅದನ್ನು ಪಡಿಬೇಕು ಅನ್ನೋದನ್ನು ನಾನು ಇನ್ನು ಮುಂದೆ ನಾನು ತಿಳಿಸ್ತೀನಿ. ಒಂದೊಂದಾಗಿ ಹೇಳ್ತಾ ಇರ್ತೀನಿ. ಇವಾಗ ನಾನು ಯಾವ್ಯಾವ ಕಲಿಯುಗ ಕೆಲವರು ಯಕ್ಷಿಣಿ ಬಗ್ಗೆ ಕೇಳಿದ್ದೀರಾ. ಯಕ್ಷಿಣಿಗಳಿಗೂ ಕೂಡ ಯಂತ್ರ ಇದೆ. ಯಕ್ಷಿಣಿಗಳಿಗೂ ಒಂದೊಂದು ಅವುಗಳು ಬಂದು ಸೇರೋದಕ್ಕೆ ಒಂದು ಯಾವ್ಯಾವ ರೀತಿಯಾದಂಥ ಇವಾಗ ಯಕ್ಷಿಣಿ ಬಗ್ಗೆನೂ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಯಂತ್ರಗಳು ಅದನ್ನು ಯಾವ ರೀತಿಯಾಗಿ ಯಕ್ಷಿಣಿನ ನಾವು ಇದನ್ನು ಸಿದ್ಧಿ ಮಾಡ್ಕೋಬೇಕು, ಅದಕ್ಕೊಂದು ಸಿದ್ಧಿ ಯಕ್ಷಿಣಿಗೂ ಒಂದು ದೇಹ ಬೇಕಲ್ವಾ. ಸುಮ್ಮನೆ ಯಕ್ಷಿಣಿ ಹೇಳ್ಕೊಂಡ್ರೆ ಅದಾಗುತ್ತಾ, ಅದಕ್ಕೊಂದು ದೇಹ ಬೇಕು. ಆ ದೇಹ ಯಾವುದು ಅನ್ನೋದು ನಾನು ಮುಂದೆ ಹೇಳ್ತೀನಿ. ನಿಮಗೆ ಕೇಳ್ತಾ ಇದ್ದೀರ ತುಂಬ ಜನ, ಅದರಿಂದ ನಾನು ಮುಂದೆ ಒಂದೊಂದಾಗಿ ಹೇಳ್ತೀನಿ. ಇವಾಗ ನಾನು ಕಾಳಿ ಮುಂಚಿತವಾಗಿ ನಾನು ದೇವ್ರದ್ದು ನಾನು ಮುಂಚಿತವಾಗಿ ಹೇಳೋದು. ದೇವ್ರನ್ನೇ ಮುಂಚೆದಾರ ನಾನು ಯಾವುದೇ ಆಗಲಿ ನಾವು ದೇವ್ರನ್ನ ಸಿದ್ಧಿ ಮಾಡಿಕೊಂಡ್ರೆ ಸಕಲವೂ ಸಿದ್ಧಿ ಆಗುತ್ತೆ. ಅದರಿಂದ ನಾನು ಇವಾಗ ಹೇಳ್ತಿರೋದು ಕಾಳಿನ. ಕಾಳಿನ ಕೇಳಿದ್ರು ಇವಾಗ ಒಬ್ರಿಗೆ ಅದನ್ನು ಸಿದ್ಧಿ ಮಾಡಿ ಕೊಡ್ತಾ ಇದ್ದೀನಿ. ಈಗ ಈ ಯಂತ್ರನ ಬರೆದು ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡಿ ತೋರಿಸ್ಬಿಡೋಣ ಅನ್ನೋದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಯಂತ್ರನೂ ಬರೆದಿದ್ದೀನಿ ಅವ್ರಿಗೆ. ನೋಡಿ, ಈಗ ಅದು ಯಂತ್ರನೂ ಬರೆದಿದ್ದೀನಿ ಅವ್ರಿಗೆ. ಇದನ್ನು ಇವಾಗ ಅವರು ಇದು ಅಮಾವಾಸ್ಯೆ ದಿವಸದಲ್ಲಿ ಇದನ್ನು ಎಲ್ಲ ಸಿದ್ಧಿ ಮಾಡಿಟ್ಟಿದ್ದೀನಿ. ಈಗ ಅದನ್ನು ಕಳಿಸೋದಕ್ಕೋಸ್ಕರ ಇದು ಕಾಳಿ ಯಂತ್ರ. ನೋಡಿ, ಇದು ಧರಿಸ್ಕೊಳ್ಳೋ ಯಂತ್ರ. ಇದು ಬಂದು ಕಾಳಿದು ಧರಿಸ್ಕೊಳ್ಳೋ ಯಂತ್ರ. ಇದು
ಇವೆರಡೂ ಕೂಡ ಇದು ನಾವು ವಿಗ್ರಹದಲ್ಲಿ ಸ್ಥಾಪನೆ ಮಾಡೋದು ವಿಗ್ರಹದ ಕೆಳಗೆ ಸ್ಥಾಪನೆ ಮಾಡೋದು ದೊಡ್ಡ ಯಂತ್ರ ಚಿಕ್ಕ ಯಂತ್ರ ಬಂದು ನಾವು ಭುಜದಲ್ಲಿ ಯಂತ್ರ ಮಾಡಿ ಕಟ್ಕೊಳ್ಳೋದು ಇದರಿಂದ ನಮಗೆ ಒಂದು ಆಕರ್ಷಣೆ ದೈವ ಶಕ್ತಿಗೂ ನಮಗೂ ಒಂದು ಆಕರ್ಷಣೆ ಬೆಳಿತೈತೆ ಅದರಿಂದ ಇದು ಕಾಳಿ ನಾವು ವಶೀಕರಣ ಮಾಡಿಕೊಂಡು ನಾವು ಕಾಳಿ ಪೂಜೆ ಮಾಡೋದ್ರಿಂದ ನಮ್ಮ ಶತ್ರುಗಳೆಲ್ಲ ನಮ್ಮ ಹತ್ರ ಬರೋದೂ ಇಲ್ಲ ನಮ್ಮನ್ನು ನೋಡಿದ್ರೆ ಅವರು ಇಲ್ಲಿ ನಮ್ಮನ್ನು ನೋಡಿದ್ರೆ ತಲೆ ಎತ್ಕೊಂಡು ಬಂದು ಮಾತಾಡಬೇಕು ಅಂದವರು ತಲೆ ಬಗ್ಗಿಸ್ಬಿಡ್ತಾರೆ ಕಾಳಿ ಅಂದ್ರೇ ಉಗ್ರ ಆತ ಕಾಯಿ ಕಾಳಿ ಮಂತ್ರಗಳು ಹೇಳ್ತಿದ್ರೆ ಅವರು ನಮ್ಮ ಹತ್ರ ಯಾರು ನಮ್ಮ ಹತ್ರ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಅವಳದೊಂದು ಮಂತ್ರ ಹೇಳ್ಬಿಟ್ಟು ಶತ್ರುಗಳು ಇಂಥವರು ಇದ್ದಾರೆ ಅಂತ ಅಂದರೆ ಸಾಕು ಅವ್ರು ಎಲ್ಲಿರ್ತಾರೋ ಎಲ್ಲಿ ಓಡೋಗ್ತಾರೋ ಗೊತ್ತಿಲ್ಲ ಅಂಥ ಪವರ್ಫುಲ್ ಆದಂಥ ಒಂದು ಕಾಳಿ ಮಂತ್ರ ಇದು ಇದಕ್ಕೆ ಮಂತ್ರ ಇದೆ ಈ ಥರ ಯಂತ್ರನ ಮಾಡಬೇಕು ಯಂತ್ರನ ಮಾಡಿಕೊಂಡು ಆ ಥರ ಇಲ್ದಿದ್ರೂ ಕೂಡ ಅದಕ್ಕೂ ಒಂದು ಯಂತ್ರ ಬೇಕಾಗುತ್ತೆ ಅದಕ್ಕೂ ಒಂದು ಮಂತ್ರ ಇನ್ನೊಂದು ನಾವು ಧರಿಸ್ಕೊಳ್ಳೋದಕ್ಕೂ ಅದಕ್ಕೂ ಒಂದು ಮಂತ್ರ ಇದೆ ತುಂಬ ಮಂತ್ರಗಳು ಅದಕ್ಕೆ ತುಂಬ ಮಂತ್ರ ಇದೆ ಇವಾಗ ಇದೇ ಯಂತ್ರನ ಮಾಡಿಬಿಟ್ಟು ಇದೇ ಚಿಕ್ಕದಾಗಿ ನೀವು ಒಂದು ಧರಿಸ್ಕೊಳ್ಳೋದ್ರಿಂದ ಇನ್ನೂ ಫುಲ್ ಪವರ್ ಆಗಿರುತ್ತೆ ಇದೇ ಯಂತ್ರನ ಒಂದು ಚಿಕ್ಕದಾಗಿರೋಂಥ ಯಂತ್ರದಲ್ಲಿ ಬರ್ಕೋಬೇಕು ಇದು ದೊಡ್ಡದಾಗಿ ಬರೆಯೋಂಥದ್ದು ವಿಗ್ರಹಕ್ಕೆ ಇಡೋದು ವಿಗ್ರಹದ ಹತ್ರ ಪಕ್ಕದಲ್ಲಿಡೋದು ಏನೋ ಒಂದು ರೀತಿಯಲ್ಲಿ ಇದು ದೇವ್ರಿಗೆ ಸಂಬಂಧ ನೀವು ಮಂತ್ರ ಹೇಳುವಾಗ ನಿಮ್ಮ ಮುಂದೆ ಇಟ್ಕೊಂಡು ಈ ಮಂತ್ರ ಜಪ ಮಾಡ್ತಾ ಇರಬೇಕು ನಿಮ್ಮ ಒಂದು ಈ ಯಂತ್ರನ ದೊಡ್ಡ ಯಂತ್ರನ ಬರೆದ್ಬಿಟ್ಟು ಒಂದು ತಟ್ಟೆನಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಈ ಮಂತ್ರನ ಹೇಳ್ಕೊಂಡು ಜಪ ಮಾಡ್ತಾ ಇದ್ದರೆ ಇದು ಮಂತ್ರ ಶಕ್ತಿ ಇದರಲ್ಲಿ ತುಂಬ್ತಾ ಇರುತ್ತೆ ಇದರಲ್ಲಿ ತುಂಬ್ತಾ ಇರುವಾಗ ಇದೇ ಒಂದು ಕಾಳಿ ಅಂತ ತಿಳ್ಕೊಬಿಡಿ ಇದನ್ನು ತೆಗೆದು ಒಂದು ಕಡೆ ನೀವು ಪೂಜೆ ಮಾಡೋ ಸ್ಥಳದಲ್ಲಿ ಇಟ್ಬಿಡಬೇಕು ಇದನ್ನು ಇಡ್ಬೋದು ಇಲ್ಲಾಂದರೆ ಯಂತ್ರದ ಕೆಳಗೆ ನೀವು ಒಂದು ವಿಗ್ರಹ ಇದ್ದರೆ ವಿಗ್ರಹದ ಕೆಳಗೂ ಇಡ್ಬೋದು ಇದು ಈ ರೀತಿಯಾಗಿದೆ ಈ ರೀತಿಯಾಗಿದ್ದು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಹಾಕಾಳಿ ನಿಮ್ಮಲ್ಲಿ ಬಂದು ನಿಮಗೆ ಎಲ್ಲ ಜ್ಞಾನವನ್ನು ಕೊಡ್ತಾಳೆ ವಾಕ್ಸಿದ್ಧಿ ಕೊಡ್ತಾಳೆ ಮಂತ್ರಶಕ್ತಿ ಕೊಡ್ತಾಳೆ ನಿಮಗೆ ಶತ್ರುಗಳನ್ನ ಯಾವ ರೀತಿಯಾಗಿ ದಮನ ಮಾಡಬೇಕು ಶತ್ರುಗಳನ್ನ ಉಚ್ಚಾಟನೆ ಮಾಡಬೇಕು ಶತ್ರುಗಳನ್ನ ಸ್ತಮನ ಮಾಡಬೇಕು ಶತ್ರುಗಳನ್ನ ಮರಣ ಏನು ಬೇಕೋ ಅದನ್ನೆಲ್ಲ ಮಾಡೋವಂಥವಳು ಮಹಾಕಾಳಿ ಇದೆಲ್ಲ ಈ ರೀತಿಯಾಗಿದೆ ನೀವು ಇದನ್ನು ನೀವು ಮಾಡ್ಕೊಳ್ಳಿ ಇದರಿಂದ ಒಂದು ಮಂತ್ರ ಇದೆ ನಾನು ಇವಾಗ ಹೇಳ್ತೀನಿ ನೋಡಿ ಓಂ ಓಂ ಕಾಳಿ ಮಹಾಕಾಳಿ ಕಿಲಿ ಕಿಲಿ ಪಟ್ ಸ್ವಹ ಓಂ ಓಂ ಕಾಳಿ ಮಹಾಕಾಳಿ ಕಿಲಿ ಕಿಲಿ ಪಟ್ ಸ್ವಹ ಈ ರೀತಿಯಾಗಿ ಮಂತ್ರ ಹೇಳ್ಕೋಬೇಕು ಇದನ್ನು 14,000 ಸತಿ ನೀವು ಹೇಳಬೇಕು 14,000 ಸತಿ ಹೇಳಿದ್ರೆ ನಿಮಗೆ ಇದು ಸಿದ್ಧಿ ಆಗುತ್ತೆ ಆಮೇಲೆ ದಿನನಿತ್ಯನೂ ನೀವು 108 ಸತಿ ಹೇಳಬೇಕು ಇದನ್ನು ಇನ್ನೊಂದು ರೀತಿಯಲ್ಲಿ 33 ಸತಿ ಹೇಳಿಬಿಟ್ಟು ಸೂರ್ಯನಿಗೆ ನೀವು ನಮಸ್ಕಾರ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನೀವು 333 ಸತಿ ಇದು ಮಂತ್ರ ಹೇಳ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿದ್ರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಇದು ಈ ಥರವಾಗಿದೆ ಇದು ಪವರ್ಫುಲ್ ಆದಂಥ ಯಾಕೆಂದರೆ ನಾನು ಮುಂಚಿತವಾಗಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಈ ರೀತಿ ಕೊಡ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಅನುಕೂಲ ಆಗ್ತಿದೆ ಅಂದರೆ ಇದಕ್ಕಿನ್ನ ಪವರ್ಫುಲ್ ಆಗಿರೋವಂಥವು ನಾನು ಹೇಳ್ತೀನಿ ಇದು ಯಾಕೆಂದರೆ ಏಕಾಏಕಿಯಾಗಿ ಪವರ್ಫುಲ್ ಕೊಟ್ಬಿಟ್ರಿ ಅಂದರೆ ನಿಮಗೆ ತಡೆಯೋ ಶಕ್ತಿ ಇದೆಯಾ ಇಲ್ವಾ ಅಂತ ನಾವು ನೋಡಬೇಕಲ್ವಾ ಅದರಿಂದ ಇದು ಯಾರು ಬೇಕಾದರೂ ಮಾಡ್ಬೋದು ಸ್ವಚ್ಛವಾಗಿ ಇರಬೇಕು ಆ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗಿ ನೀವು ಬೇರೆ ಕಡೆ ಹೋಗಿ ಕೇಳೋ ಅಂಥ ಪರಿಸ್ಥಿತಿನೇ ಬರಲ್ಲ ನಿಮ್ಮದು ನೀವೇ ನಡೆಸ್ಕೋಬೋದು ಆ ಕಾಳಿ ಹತ್ರ ಒಂದು ಕೋರಿಕೆನ ಬರೆದು ಇಟ್ಟ್ರಿ ಅಂದರೆ ನಿಮ್ಮ ಕೆಲಸಗಳು ನೆರವೇರುತ್ತೆ ಇಂಥ ಕೆಲಸ ಆಗಬೇಕು ಅಂದರೆ ನೀವು ಆ ಕಾಳಿ ಹತ್ರ ಇಟ್ಟ್ರಿ ಅಂದರೆ ನಿಮ್ಮ ಕೆಲಸ ನೆರವೇರುತ್ತೆ 48 ದಿವಸ ನೀವು ಈ ಕೆಲಸನ ನೀವು ಮಾಡಲೇಬೇಕು ಈ ಮಂತ್ರ ಹೇಳ್ಕೋಬೇಕು ಮಾಡಿದ ನಂತರ ಅದಕ್ಕೆ ಸಂಪೂರ್ಣವಾದ ಫಲ ಸಿದ್ಧಿ ಆಗುತ್ತೆ ನೀವು ಇದು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನೂ ನಿಮ್ಮಲ್ಲಿ ಇನ್ನೂ ತುಂಬ ಅಪಾರವಾದಂಥ ಶಕ್ತಿ ಉಳ್ಳವಂಥ ಬೇಕು ಅಂದರೆ ನಾನು ಹಾಕ್ತೀನಿ ಇವಾಗ ಒಂದೊಂದಾಗಿ ಬಿಟ್ಟಿದ್ದೀನಿ ಇದು ತುಂಬ ಪವರ್ಫುಲ್ಲು ಅದರಿಂದ ಇದರಲ್ಲಿ ನೀವು ಯಾವ ರೀತಿಯಾಗಿ ಇದ್ದೀರಾ ಅನ್ನೋದು ಇದ್ರಲ್ಲಿ ತಿಳ್ಕೊಂಡು ನಾನು ಮುಂದಿನ ಯಂತ್ರಗಳು ನಾನು ಬಿಡ್ತೀನಿ ಇದು ರೀತಿಯಾಗಿ ಮಾಡ್ಕೊಳ್ಳಿ ಯಕ್ಷಿಣಿ ಬಗ್ಗೆನೂ ನಾನು ಹೇಳ್ತೀನಿ ಯಕ್ಷಿಣಿ ಮಂತ್ರಗಳು ಹೇಳ್ತೀನಿ ಯಕ್ಷಿಣಿನ ನೀವು ಯಾವ ರೀತಿಯಾಗಿ ನೀವು ಅವ್ರನ್ನ ಸಿದ್ಧಿ ಮಾಡ್ಕೋಬೇಕು ಅದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಯಾವ ವಸ್ತುಗಳಲ್ಲಿ ಆ ಯಕ್ಷಿಣಿನ ನೀವು ವಶ ಮಾಡ್ಕೋಬೇಕು ಆ ಕರ್ಣಪಿಚಾಚಿನ ಕೇಳ್ತಿದ್ದೀರಾ ಅದನ್ನೆಲ್ಲ ಅದ್ರ ಬಗ್ಗೆ ಹೇಳ್ತೀನಿ ನಾನು ಅದ್ರ ಬಗ್ಗೆ ಹೇಳಿ ನಿಮಗೆ ತಿಳುವಳಿಕೆ ನಾನು ಕೊಡ್ತೀನಿ ನಮಸ್ಕಾರ ಪ್ರಿಯ